ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಕಿಚನ್ ಚಿಮಣಿ ಹಾಗೂ ಕಿಚನ್ ಟೈಲ್ಸ್ಗಳು ಆಯಿಲ್ನಿಂದ ತುಂಬಾ ಗ್ರೀಸಿಯಾಗಿರುತ್ತವೆ ಅಥವಾ ತುಂಬಾ ಜಿಡ್ಡು ಜಿಡ್ಡು ಆಗಿರುತ್ತವೆ ಕೆಲವೊಂದು ಸಾರಿ ನಾವು ಸೋಪ್ನಿಂದ ತೊಳೆದ್ರೂ ಕೂಡ ಜಿಡ್ಡು ಹಾಗೆ ಇರುತ್ತೆ ಇಂದಿನ ವಿಡಿಯೋದಲ್ಲಿ ಆಯಿಲ್ನಿಂದ ಕೂಡಿದಂತಹ ಕಿಚನ್ ಟೈಲ್ಸ್ಗಳನ್ನು ಹಾಗೂ ಚಿಮಣಿಗಳನ್ನು ಶ್ರಮ ಇಲ್ಲದೇ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಎಂದಿನಂತೆ ಈ ವಿಡಿಯೋನೂ ಕೂಡ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವ ಅನ್ನು ಒತ್ತಿ ಇದರಿಂದ ನಿಮಗೆ ಮುಂದೆ ಬರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ಸಿಗುತ್ತವೆ ಇಲ್ಲಿ ನಾನು ಕ್ಯಾಸ್ಟಿಕ್ ಸೋಡಾವನ್ನು ತೆಗೆದುಕೊಂಡಿದ್ದೀನಿ ಇದು ತಿನ್ನುವ ಸೋಡಾ ಅಲ್ಲ ಅಥವಾ ಅಡುಗೆ ಸೋಡಾನು ಅಲ್ಲ ಇದನ್ನು ಕ್ಯಾಸ್ಟಿಕ್ ಸೋಡಾ ಅಂತ ಕರೀತಾರೆ ಇದು ನಿಮಗೆ ಯಾವುದೇ ಶಾಪ್ಗಳಲ್ಲಿ ಸಿಗುತ್ತೆ ಅಥವಾ ಪೈಪು ಅಥವಾ ಪೇಂಟಿನ ಅಂಗಡಿಯಲ್ಲೂ ಕೂಡ ಇದು ಸಿಗುತ್ತೆ ಈ ಪ್ಯಾಕೆಟ್ ಕೇವಲ ಅರವತ್ತು ರೂಪಾಯಿಗೆ ಸಿಗುತ್ತೆ ನಿಮಗೆ ಇದನ್ನು ಸೋಪ್ ಕೂಡ ರೆಡಿ ಮಾಡಲಿಕ್ಕೆ ಬಳಸ್ತಾರೆ ಸ್ನೇಹಿತರೆ ಈ ಕ್ಯಾಸ್ಟಿಕ್ ಸೋಡವನ್ನು ಬಳಸಿ ಸ್ಟೈಲ್ಸ್ಗಳನ್ನು ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ತಿಳಿಯೋಣ ನೀವು ನೋಡ್ಬೋದು ಕ್ಯಾಸ್ಟಿಕ್ ಸೋಡಾ ನೋಡಲಿಕ್ಕೆ ಹೇಗಿರುತ್ತೆ ಅಂತ ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಿನಷ್ಟು ಅಥವಾ ಎರಡು ಕಪ್ಪಿನಷ್ಟು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ನಾನು ನಿಮಗೆ ಟೈಲ್ಸ್ಗಳನ್ನು ತೋರಿಸ್ತಾ ಇದ್ದೀನಿ ಈ ಟೈಲ್ಸ್ಗಳೆಲ್ಲವೂ ಕೂಡ ಎಷ್ಟು ಗಲೀಜಾಗಿದೆ ಅಂತ ನೀವು ನೋಡ್ಬೋದು ಹಾಗೂ ಇದು ಜಿಡ್ಡಿನಿಂದ ಕೂಡಿದೆ ನೀವು ನೋಡ್ಬೋದು ಅಂಚುಗಳಲ್ಲಿ ಹೇಗೆ ಇದರ ಕಲೆ ಇದೆ ಅಂತ ಈ ಕಲೆಗಳನ್ನು ಹಾಗೆ ಇಟ್ಟಾಗ ಅವು ತುಂಬಾ ದೊಡ್ಡ ಕಲೆಯಾಗಿ ಅದು ಗಟ್ಟಿಯಾಗತ್ತೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ಆಯಿಲ್ಗಳ ಸ್ಟೇನ್ ಆಗಿರ್ಬೋದು ಇನ್ನೂ ಯಾವುದೇ ಸ್ಟೇನ್ಸ್ಗಳಾಗಿರ್ಬೋದು ಕಲೆಗಳಾಗಿರ್ಬೋದು ಅದನ್ನು ತೆಗೀಲಿಕ್ಕೆ ಬಿಸಿ ನೀರಲ್ಲಿ ಅಥವಾ ಕುದಿಸಿದಂತಹ ನೀರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾವು ಕ್ಯಾಸ್ಟಿಕ್ ಸೋಡಾವನ್ನು ಹಾಕೋಣ ಕ್ಯಾಸ್ಟಿಕ್ ಸೋಡಾವನ್ನು ನೀರಲ್ಲಿ ಹಾಕಿದ ತಕ್ಷಣ ಕ್ಯಾಸ್ಟಿಕ್ ಸೋಡಾ ಬಿಸಿ ನೀರನ್ನ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನೀವು ನೋಡ್ಬೋದು ಈ ನೀರಲ್ಲಿ ಕೈಯನ್ನು ಹಾಕಬೇಡಿ ನಿಮ್ಮ ಕೈಗಳು ಹೋಗುತ್ತವೆ ಆದ್ದರಿಂದ ನೀವು ಹ್ಯಾಂಡ್ ಗ್ಲೌಸನ್ನು ಬಳಸಿ ಒಂದು ಸ್ಪೂನ್ನಿಂದ ಅಥವಾ ಯಾವುದಾದ್ರೂ ಒಂದು ಕೋಲ್ನಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದು ಹಳೆಯ ಟೂತ್ ಬ್ರಷ್ನಿಂದ ನೀವು ಈ ಲಿಕ್ವಿಡನ್ನು ಜುಡ್ಡು ಜುಡ್ಡಾಗಿರುವಂತಹ ಟೈಲ್ಸ್ಗಳಿಗೆ ಹಚ್ಚಿ ಐದು ಹತ್ತು ನಿಮಿಷಗಳ ನಂತರ ಇದನ್ನು ಹಸಿ ಬತ್ತೆಯಿಂದ ವರ್ಸ್ ತೆಗಿಬೋದು ಅಥವಾ ನೀವು ಬ್ರಷ್ನಿಂದಲೂ ಕೂಡ ಚೆನ್ನಾಗಿ ಉಜ್ಜಿ ಕೂಡ ತೆಗಿಬೋದು ನಾನು ಜಸ್ಟು ಈ ಬ್ರಷ್ನಿಂದ ಹಚ್ತಾ ಇದ್ದೀನಿ ಎಲ್ಲೆಲ್ಲಿ ಕಲೆ ಇದೆಯೋ ಅಲ್ಲಿ ನಾನು ಹಚ್ತಾ ಇದ್ದೀನಿ ಈ ಲಿಕ್ವಿಡನ್ನು ನೀವು ನೋಡ್ಬೋದು ನೀವು ಬ್ರಷ್ನಿಂದಲೂ ಕೂಡ ಉಜ್ಜಿ ಕೂಡ ತೆಗಿಬೋದು ನಾನು ಜಸ್ಟು ಈ ಬ್ರಷನ್ನು ತಾಗಿದ ತಕ್ಷಣವೇ ನೀವು ನೋಡ್ಬೋದು ಈ ಲಿಕ್ವಿಡ್ ತಾಗಿದ ತಕ್ಷಣವೇ ಈ ಕಲೆಗಳು ನೀವು ನೋಡ್ಬೋದು ಹೇಗೆ ಲೈಟ್ ಆಗ್ತಾ ಬಂದಿದೆ ಅಂತ ನಾನು ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ದಯವಿಟ್ಟು ಕೈಯನ್ನು ಹಾಕಬೇಡಿ ಯಾಕಂದರೆ ನಿಮ್ಮ ಕೈ ಸುಟ್ಟೋಗತ್ತೆ ಇದು ಒಂದು ರೀತಿಯ ಆ್ಯಸಿಡ್ ಥರ ಆಗಿದೆ ಆದ್ದರಿಂದ ಎಲ್ಲೆಲ್ಲಿ ಕಲೆ ಇದೆಯೋ ಅಲ್ಲಲ್ಲಿ ನೀವು ಈ ಲಿಕ್ವಿಡನ್ನು ಹಚ್ಚಿ ಬ್ರಷ್ನಿಂದ ಕಲೆ ಇರುವಂತಹ ಎಲ್ಲ ಟೈಲ್ಸ್ಗಳ ಮೇಲೂ ಕೂಡ ಈ ಲಿಕ್ವಿಡನ್ನು ಚೆನ್ನಾಗಿ ಹಚ್ಚಿ ನೀವು ನೋಡ್ಬೋದು ಇಲ್ಲಿ ಜಾಸ್ತಿ ಕಲೆಯಾಗಿದೆ ಜಿಡ್ಡಿನಿಂದ ಕೂಡಿದೆ ಸ್ವಲ್ಪ ನಾನು ಬ್ರಷ್ನಿಂದ ಉಜ್ಜಿದ ತಕ್ಷಣ ಈ ಕಲೆಗಳು ಹೇಗೆ ಹೋಗ್ತಿವೆ ಅಂತ ನೀವು ನೋಡ್ಬೋದು ನಾನು ಜಾಸ್ತಿ ಶ್ರಮ ಪಡ್ತಾ ಇಲ್ಲ ನಿಮಗೆ ತೋರಿಸ್ಲಿಕ್ಕೆ ನಾನು ಝೂಮ್ ಮಾಡ್ತಾ ಇದ್ದೇನೆ ನೀವು ನೋಡ್ಬೋದು ಜಸ್ಟ್ ನಾನು ಈ ಚಿಕ್ಕ ಬ್ರಷ್ನಿಂದ ಇದ್ದೇನೆ ಹೇಗೆ ಈ ಕಲೆಗಳು ಹೋಗ್ತಾ ಇದೆ ಅಂತ ನೀವು ನೋಡ್ಬೋದು ಇದು ತುಂಬಾ ಇಫೆಕ್ಟಿವ್ ಆದಂತಹ ಒಂದು ಲಿಕ್ವಿಡ್ ಅಂತ ಹೇಳ್ಬೋದು ನೋಡಿ ಎಷ್ಟು ಕಲೆ ಆಗಿದೆ ಇದನ್ನು ನಾನು ಜಾಸ್ತಿ ಶ್ರಮ ಇಲ್ಲದೇ ಇದ್ದೇನೆ ಈ ಅಂಚುಗಳಲ್ಲೂ ಕೂಡ ನೀವು ನೋಡ್ಬೋದು ಹೇಗೆ ಇದು ಕಲೆ ಬಿಟ್ಕೊಂಡು ಹೋಗ್ತಾ ಇದೆ ನಂತರ ನಾನೊಂದು ಬಟ್ಟೆಯಿಂದ ಇದನ್ನು ವರ್ಸಿ ತೆಗಿತಾ ಇದ್ದೇನೆ ರಿಸಲ್ಟು ನಿಮ್ಮ ಕಣ್ಮುಂದೆ ಇದೆ ವೈಟ್ ಟೈಲ್ಸ್ ಆಗಿರೋದ್ರಿಂದ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಇದೆ ಈ ಟೈಲ್ಸ್ಗಳು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿವೆ ಅಂತ ಸಂಧಿಗಳಲ್ಲಿ ಹಾಗೂ ಅಂಚುಗಳಲ್ಲಿ ಇರುವಂತಹ ಕಲೆಗಳೆಲ್ಲ ಹೋಗಿವೆ ಸ್ನೇಹಿತರೆ ಹೇಗನ್ನಿಸ್ತು ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಒತ್ತೋದನ್ನು ಮರಿಬೇಡಿ ಯೂಸ್ಫುಲ್ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಲು ಕೂಡ ನೀವು ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಫೇಸ್ಬುಕ್ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಕೂಡ ನೀವು ಮರಿಬೇಡಿ ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ